ವಿಜಯಪುರ ಜ್ಞಾನಯೋಗಾಶ್ರಮದ ಜ್ಞಾನ ಯೋಗಿಗಳು ಪರಮ ವೈರಾಗ್ಯಮೂರ್ತಿಗಳು ಆದ ಸಿದ್ದೇಶ್ವರ ಸ್ವಾಮಿಗಳವರು ಇವತ್ತು ಲಿಂಗೈಕ್ಯರಾದದ್ದು ಜಗತ್ತಿನ ಸಂತ ಪ್ರಪಂಚಕ್ಕೆ ತುಂಬಲಾಗದ ನಷ್ಟವನ್ನುಂಟು ಮಾಡಿದೆ. ಒಂದರ್ಥದಲ್ಲಿ ಅವರ ಅಗಲುವಿಕೆಯಿಂದ ಸಂತ ಲೋಕ ಬಡವಾಗಿದೆ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಬಹಳಷ್ಟು ನೋವಿನಿಂದ ಹೇಳಲಿಕ್ಕೆ ಬಯಸ್ತೀವಿ. ಸಿದ್ದೇಶ್ವರ ಸ್ವಾಮಿಗಳವರು ಕೇವಲ ಒಬ್ಬ ಸ್ವಾಮಿಗಳಾಗಿ ಗುರುತಿಸಿಕೊಳ್ಳಲಾರದೆ ಉಪನಿಷತ್ತು, ಭಗವದ್ಗೀತೆ, ಸಿದ್ಧಾಂತ ಶಿಖಾಮಣಿ ಮುಂತಾದ ಉಕ್ಕಿನ ಕಡಲೆ ಅಂತಿರುವಂತಹ ಗ್ರಂಥಗಳನ್ನು ಸಾಮಾನ್ಯ ಜನರ ಅನುಭವಕ್ಕೆ ಮುಟ್ಟುವ ರೀತಿಯಲ್ಲಿ ತಮ್ಮ ಜೀವನದುದ್ದಕ್ಕೂ ಪ್ರವಚನವನ್ನು ನೀಡಿ ಜನಮಾನಸವನ್ನು ತೃಪ್ತಿಗೊಳಿಸಿದವರು, ಲಕ್ಷಾಂತರ ಜನರ ಹೃದಯದಲ್ಲಿ ಆಧ್ಯಾತ್ಮ ಜ್ಞಾನದ ಬೀಜವನ್ನು ಬಿತ್ತಿದವರು. ಯಾವುದೋ ಒಂದು ವಿಷಯ ಎಷ್ಟೇ ಆಳವಾಗಿದ್ದರೂ ಕೂಡ ಅದನ್ನು ಸಾಮಾನ್ಯ ಜನರೂ ಕೂಡ ತಿಳಿದುಕೊಳ್ಳುವ ರೀತಿಯಲ್ಲಿ ಹೇಳುವಂಥ ಅದ್ಭುತ ಕಲೆ ಅವರಲ್ಲಿ ಕರಗತವಾಗಿತ್ತು. ಅನೇಕ ಗ್ರಂಥಗಳನ್ನು ಕೂಡ ಅವರು ಬರೆದು ಆಧ್ಯಾತ್ಮ ಲೋಕಕ್ಕೆ ಮಹದುಪಕಾರವನ್ನು ಮಾಡಿದ್ದಾರೆ. ನಮ್ಮ ಜೊತೆಗೂ ಕೂಡ ಬಹಳಷ್ಟು ಆತ್ಮೀಯವಾಗಿ ಇರುವಂತಹ ಕ್ಷಣಗಳನ್ನು ನಾವು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಬ್ಬ ಅಪರೂಪದ ಜ್ಞಾನ ಯೋಗಿಗಳನ್ನು ಇವತ್ತು ನಾವು ಕಳೆದುಕೊಂಡಿದ್ದೇವೆ ಅನ್ನುವಂಥ ನೋವು, ಅವರು ನಮ್ಮ ಮಧ್ಯದಲ್ಲಿ ಇವತ್ತು ಇಲ್ಲ ಅನ್ನುವಂಥದ್ದು ದುಃಖದ ಸಂಗತಿಯನ್ನು ನಾವು ಇವತ್ತು ಸ್ವೀಕಾರ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಬಂದೊದಗಿದೆ. ಆ ಭಗವಂತನಲ್ಲಿ